ಸ್ನೇಹಿತರೆ, ಇಂದು ತೆಲುಗಿನ ವಿರಾಟ ಪರ್ವಂ ಚಿತ್ರ ತೆರೆ ಕಂಡಿದೆಯಂತೆ. ಈ ಚಿತ್ರವು 1990ರ ದಶಕದ ನೈಜ ಘಟನೆಗಳಿಂದ ಪ್ರೇರಿತವಾಗಿದೆ. ಇದು ತೆಲಂಗಾಣ ಪ್ರದೇಶದಲ್ಲಿ ನಕ್ಸಲೀಯ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಪ್ರೇಮ ಕಥೆಯನ್ನು ನಿರೂಪಿಸುತ್ತಿದೆಯಂತೆ. ಈ ಚಿತ್ರದಲ್ಲಿ ನಕ್ಸಲ್ ನಾಯಕನಾಗಿ ರಾಣಾ ದಗ್ಗುಬಾಟಿ ನಟಿಸಿದ್ರೆ ಸಾಯಿ ಪಲ್ಲವಿ ಎನ್ನುವ ಈಕೆ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದಾಳೆ. ಈ ನಟಿ ದಿಢೀರಂತ ರಾತ್ರೋರಾತ್ರಿ ಫೇಮಸ್ ಆಗಿಬಿಟ್ಟಿದ್ದಾಳೆ. ಯಾಕೆ ಗೊತ್ತಾ? ಈಕೆ ನಟಿಸಿದ ಚಿತ್ರ ಹಿಟ್ ಆಗಿದೆ ಅಂತಲೋ ಅಥವಾ ಈಕೆ ಅತ್ಯುತ್ತಮ ನಟಿ ಅಂತಲೋ ಫೇಮಸ್ ಆದವಳಲ್ಲ ಇವಳು. ಬದಲಾಗಿ ತನ್ನ ಎಳೆಸಲು ಬುದ್ಧಿಯಿಂದ ತನ್ನ ನಾಲಿಗೆಯನ್ನು ಉದ್ದ ಚಾಚಿ ಖಾಸಗಿ ಮಾಧ್ಯಮವೊಂದರಲ್ಲಿ ಸಂದರ್ಶನದಲ್ಲಿ ಈಕೆ ಮಾತನಾಡಿರುವ ಮಾತುಗಳು ಇದೀಗ ಎಲ್ಲರ ಟೀಕೆಗೆ ಗುರಿಯಾಗಿದ್ದಾಳೆ. ಇಷ್ಟಕ್ಕೂ ಅಂತಹದೇನು ಮಾತನಾಡಬಾರದನ್ನು ಮಾತನಾಡಿದಾಳೆ ಈಕೆ ಅಂತೀರಾ? ತೋರಿಸ್ತೀವಿ ನೋಡಿ. కొన్ని రోజుల ముందు కూడా నేను ఈ కశ్మీరీ ఫైల్స్ వచ్చింది కదా, సో కశ్మీరీ ఫైల్స్ వచ్చినప్పుడు వాళ్ళు చూపించారు ఎట్లా చంపారు, ఆ టైంలో ఎట్లా అక్కడ ఉన్న కశ్మీరీ పండిట్స్ ని చంపారు, దాన్ని చూపించారు కదా. ఇప్పుడు నుంచి ఒక ఐ థింక్ కోవిడ్ టైంలో ఎవరు మీరు ఇఫ్ యూ టేకింగ్ అ రిలీజియస్ కాన్ఫ్లిక్ట్ లాగా తీసుకుంటే, రీసెంట్ గా ఎవరో ఒక బండిలో కౌని తీసుకెళ్తున్నారు, ఆ బండి డ్రైవ్ చేసే వాళ్ళు ముస్లిం గా ఉన్నారు, సో కొన్ని జనాలు కొట్టి జై శ్రీరామ్ జై శ్రీమ్ అని చెప్పారా? సో అప్పుడు జరిగిందికి ఇప్పుడు జరిగిందికి మనకి డిఫరెన్స్ ఎక్కడ ఉంది? స్నేహితులే, కేళిసుకుంటారా, ఈగష్టే చిత్రరంగదల్లి అంబేగాలడితిరువ ఈకె హాడిద దొడ్డ దొడ్డ మాతుగళ్ళను. 90ರ ದಶಕದಲ್ಲಿ ನಡೆದ ಕಾಶ್ಮೀರಿ ಪಂಡಿತರ ನರಮೇಧ ಪ್ರಕರಣಕ್ಕೆ ಇದೀಗ ನಡೆಯುತ್ತಿರುವ ಅಕ್ರಮ ಗೋಹತ್ಯೆ ಹೆಸರಿನಲ್ಲಿ ಮುಸಲ್ಮಾನರಿಗೆ ಹಿಂಸೆ ನೀಡುತ್ತಿರುವುದು ಎರಡು ಒಂದೇ ಎಂದು ಹೇಳಿರುವ ಈಕೆಯ ಬುದ್ಧಿಗೆ ಏನ್ ಹೇಳಬೇಕು ಹೇಳಿ? ಮತ್ತು ಈಕೆಯನ್ನು ಬೆಂಬಲಿಸುತ್ತಿರುವ ರೋಗಗ್ರಸ್ತ ಮನಸ್ಥಿತಿಯವರಿಗೆ ಏನನ್ಬೇಕು? ಸ್ನೇಹಿತರೆ, ಅದು ಯಾವ ಧರ್ಮವೇ ಆಗಿರಲಿ, ಧರ್ಮದ ಹೆಸರಿನಲ್ಲಿ ನಡೆಯುವ ಹಿಂಸಾಚಾರವನ್ನು ಖಂಡಿಸೋಣ, ಅಂತವರಿಗೆ ಕಾನೂನಿನ ಅಡಿ ಕಠಿಣ ಶಿಕ್ಷೆಗೆ ಆಗ್ರಹಿಸೋಣ. ಆದ್ರೆ 90ರ ದಶಕದಲ್ಲಿ ಕಾಶ್ಮೀರದಲ್ಲಿ ಹಿಂದೂ ಪಂಡಿತರ ಮೇಲೆ ನಡೆದ ದೌರ್ಜನ್ಯ ಹಾಗೂ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರ ನರಮೇಧ ಪ್ರಕರಣಕ್ಕೆ ಅಕ್ರಮವಾಗಿ ಗೋಸಾಗಿಸುವವರ ಹತ್ಯೆ ಹೋಲಿಕೆ ಮಾಡಿ ಮಾತನಾಡಿರುವ ಸಾಯಿ ಪಲ್ಲವಿ ಎಂಬ ಈ ಅವಿವೇಕಿಗೆ ರಂಗಣ್ಣ ಕ್ಯಾಕರಿಸಿ ಹೋಗಿದ್ದು ಹೀಗೆ. ಬಟ್ ಮಸ್ಟ್ ಹ್ಯಾವ್ ಕಾಮನ್ ಸೆನ್ಸ್ ಟು ಕಂಪೇರ್. ನಾನು ಚಿತ್ರನಟಿ, ನಾ ಸೆಲೆಬ್ರಿಟಿ ಅನ್ಕೊಂಬಿಟ್ಟು ಬಾಯಿಗೆ ಬಂದಂಗೆ ಕಂಪ್ಯಾರಿಸನ್ ಕೊಡೋದಲ್ಲ. ಏನು ಓದಿದ್ದೀರೋ ನಂಗೆ ಗೊತ್ತಿಲ್ಲ. ನೀವು ಕಾಶ್ಮೀರಿ ಪಂಡಿತರದ್ದು ಹಲ್ಲೆ ಹತ್ಯೆ ಮಾಡಿದ್ದನ್ನು ಯಾವನು ಧರ್ಮದ ಹೆಸರಿನಲ್ಲಿ ಕೊಲೆ ಮಾಡೋದನ್ನ ಯಾವನು ಒಪ್ಪಲ್ಲ. ಹೌದು, ಯಾವನು ಯಾವ ಧರ್ಮದ ಹೆಸರಿನಲ್ಲಿ ಕಾಶ್ಮೀರಿ ಪಂಡಿತರನ್ನ ಕೊಲೆ ಮಾಡಿದ್ರು? ಪಿಸ್ತೂಲ್ ಹಿಡ್ಕೊಂಡು ಹೋಗಿದ್ರು ಅವರು, ಮಚ್ಚಿ ಹಿಡ್ಕೊಂಡು ಹೋಗಿದ್ರು ಅವರು, ತಲೆ ಹೊಡೆಯೋಕ್ಕೆ ಚಾಕು ಹಿಡ್ಕೊಂಡು ಹೋಗಿದ್ರು, ಹಾಟ್ ಹೊಟ್ಟೆಗೆ ಹಾಕಕ್ಕೆ ಯಾರು ಮಾಡಕ್ಕೆ ಹೋಗಿದ್ರು? ಪಾಪ, ಯಾರ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ? ದೇಶದ್ರೋಹದ ಹೆಸರಿನಲ್ಲಿ ನೆರೆ ರಾಷ್ಟ್ರಗಳಿಂದ ಸಹಾಯ ಪಡ್ಕೋಬಹುದು, ಈ ದೇಶದ ಅನ್ನ ತಿಂದು ಮಾತಾಡೋರು. ಡಿಡ್ ಯು ಸ್ಪೀಕ್, ಡಿಡ್ ಯು ಸ್ಪೀಕ್ ಆನ್ ಕಾಶ್ಮೀರಿ ಪಂಡಿತ್? ಆಲ್ ರೈಟ್, ಯು ಸೇ ದಿಸ್. ಧರ್ಮದ ಹೆಸರಿನಲ್ಲಿ ಹೊಡೆದು ಅದು ಹಸು ಎತ್ಕೊಂಡು ಹೋಗ್ತಿದ್ರು ಅಷ್ಟೇ, ಯಾವನ ಎತ್ಕೊಂಡು ಹೋಗ್ತಿದ್ರು ಅಷ್ಟೇ, ಹಿಡಿದು ಪೊಲೀಸ್ನವರು ಕೊಡಬೇಕು ಹೊರತು ಹೊಡೆದು ಸಾಯಿಸೋದಲ್ಲ. ಕೇಳಿಸ್ಕೊಂಡ್ರಲ್ಲ, ರಂಗಣ್ಣ ಅವರ ಮಾತಿನಲ್ಲಿ ಸತ್ಯವಿದೆ. ಧರ್ಮದ ಹೆಸರಿನಲ್ಲಿ ನಡೆಸುತ್ತಿರುವ ಹಿಂಸಾಚಾರವನ್ನ ಖಂಡಿಸೋಣ. ಹಾಗಂತ 1989 ನಡೆದ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಹಾಗೂ ಮಹಿಳೆಯರ ಮೇಲೆ ನಡೆದಂತ ಅತ್ಯಾಚಾರ ಘಟನೆ ಜೊತೆಗೆ ಹೋಲಿಕೆ ಮಾಡುವುದು ಸರಿಯಲ್ಲ. ಇನ್ನು ಕಾಶ್ಮೀರಿ ಪಂಡಿತರನ್ನು ಕಗ್ಗೊಲೆ ಮಾಡಲಾಯಿತು ಎಂದು ವಾಷಿಂಗ್ಟನ್ ಮೂಲದ ಮಾನವ ಹಕ್ಕುಗಳು ಮತ್ತು ಧಾರ್ಮಿಕ ಸ್ವತಂತ್ರದ ರಾಷ್ಟ್ರೀಯ ಆಯೋಗವೇ ಒಪ್ಪಿಕೊಂಡಿದೆ. ಇಂತಹ ದೊಡ್ಡ ನರಮೇಧದ ಜೊತೆ ಅಕ್ರಮ ಗೋಮಾಂಸ ಸಾಗಾಟದ ಪ್ರಕರಣಕ್ಕೆ ಹೋಲಿಕೆ ಮಾಡಿದ ನಟಿ ಸಾಯಿ ಪಲ್ಲವಿ ವಿರುದ್ಧ ಇಡೀ ದೇಶದಲ್ಲೇ ವಿರೋಧ ವ್ಯಕ್ತವಾಗಿದೆ. ಕಂಪ್ಯಾರಿಸನ್ ಮಾಡುವಾಗ ಕೇರ್ಫುಲ್ ಆಗಿರಬೇಕು. ದನ ಸಾಗಿಸೋದನ್ನ ಆಲ್ ರೈಟ್, ನಿಮ್ಮ ಫ್ಯಾಮಿಲಿನಲ್ಲಿ ನಾವು ದನದಾನೇ ತಿನ್ನೋದು, ನಾವು ದನದ ಮಾಂಸನೇ ಬ್ರೇಕ್ಫಾಸ್ಟು, ದನದ ಮಾಂಸನೇ ಲಂಚು ಡಿನ್ನರು, ಹೇಳಿ ಹೇಳಿ ನಿಮ್ಮ ಆಹಾರ ಓಕೆ. ಆಗ ನಮ್ಮ ರಾಜ್ಯದಲ್ಲಿ ದನದ ಮಾಂಸ ದನದ್ದು ನಿಷೇಧ ಇದೆಯಪ್ಪ, ಕಾನೂನಿಗೆ ವಿರುದ್ಧ. ಬಟ್ ಅದನ್ನ ಕೈಗೆ ತಗೊಂಡು ಯಾವನ ಸಾಯಿಸಕ್ಕಿಲ್ಲ, ಖಂಡಿತ. ದಾಟ್ ಐ ಕಂಪ್ಲೀಟ್ಲಿ ಅಗ್ರಿ ಬೇಕಾರೆ, ಖಂಡಿತ. ಡೋಂಟ್ ಲಿಂಕ್ ಇಟ್ ಟು ಕಾಶ್ಮೀರ್, ಪಂಡಿತರು ಕಂಪೇರ್ ಮಾಡಬೇಡಿ ತಂದದನ್ನ. ಈ ನಡುವೆ ಊರಿಗೊಬ್ಳೆ ಪದ್ಮಾವತಿ ಖ್ಯಾತಿಯ ಮಾಜಿ ನಟಿ ರಮ್ಯಾ ಸಾಯಿ ಪಲ್ಲವಿ ಮಾತನ್ನು ಬೆಂಬಲಿಸಿ ಟ್ವೀಟ್ ಮಾಡಿದ್ದಾರೆ. ಸಾಯಿ ಪಲ್ಲವಿ ವಿರುದ್ಧ ಟ್ರೋಲ್ ಮಾಡುವುದು, ಅವರಿಗೆ ಬೆದರಿಕೆ ಹಾಕೋದು ನಿಲ್ಲಿಸಬೇಕು. ತುಳಿತಕ್ಕೊಳಗಾದವರನ್ನು ರಕ್ಷಿಸಲು ಯಾವುದೇ ಸಭ್ಯ ಮನುಷ್ಯ ಕೂಡ ಇದೇ ಮಾತನ್ನ ಹೇಳ್ತಾನೆ.
ನಿಂದನೆ ಮಾಡದೆಯೇ ಯಾರೊಂದಿಗಾದರೂ ಭಿನ್ನಾಭಿಪ್ರಾಯ ಹೊಂದಬಹುದು ಎಂದು ಕನ್ನಡ ನಟಿ ರಾಜಕಾರಣಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ರಂಗಣ್ಣ ಅವರ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ನೀವೇ ನೋಡಿ. ಈ ಮೇಡಮ್ ಯಾರು? ಪಲ್ಲವಿ ಇವರು ಯಾರು? ಅಲ್ಲ ಇವ್ರಿ ರಮ್ಯಾ. ರಮ್ಯ ಇತ್ತೀಚೆಗೆ ದಯಾಳು ಕರುಣೆ ತೋರುವ ವ್ಯಕ್ತಿಗಳನ್ನ ರಾಷ್ಟ್ರ ವಿರೋಧಿ. ಯಾವ್ದ್ರಿ ದಯಾಳು ಕರುಣೆ? ಕಲ್ಲು ಹೊಡ್ಕೊಂಡು ನಿಂತಿವೆ ಕೋತಿಗಳ ತರ ರಸ್ತೆಗಳಲ್ಲಿ. ದಯಾಳುನ ಕರುಣೇನ? ಯಾವ ದಯಾಳು ಕರುಣೆ? ಕರುಣೆ ಮತ್ತು ದಯಾಳು ವೀಕ್ನೆಸ್ ಆಗಬಾರದು ಒಂದು ದೇಶಕ್ಕೆ. ಇಟ್ ಕೆನಾಟ್ ಬಿ. ಯಾವುದು ದಯಾಳು ಕರುಣೆ? ದಯಾಳು ಕರುಣೆ ಯಾವುದು ಗೊತ್ತಾ? ಹುಬ್ಬಳ್ಳಿಯಲ್ಲಿ ಮಗು ಕಳತನ ಆಗಿದೆ ಅಂತ ತಾಯಿ ದೂರು ಕೊಟ್ಟಿದ್ದಾಳೆ. ಏನೋ ಮುಸೀನ್ ಅಮೀನಾ ಬಿ ಏನೋ ಸಮ ಹೆಸರು ಅವ್ರದ್ದು. ಎಗರಾಡ್ಬಿಟ್ರು ಪೊಲೀಸ್ನವ್ರು, ಮಗು ಕಳತನ ಆಯ್ತಲ್ಲ ಹಾಕಿದ್ದು ಪಾಪ ಅಂತ. ನೋಡಿದ್ರೆ ಈಗ ಸಿ ಸಿ ಟಿ ವಿ ಕ್ಯಾಮ್ರಾನಲ್ಲಿ ಕಿಟಕಿಯಿಂದ ಆಚೆ ಹಾಕಿದಾಳಂತೆ. ಆ ಮಗುಗೆ ರೋಗ ಇದೆ ಅಂತಲೋ, ಪ್ರಾಬ್ಲಮ್ ಇದೆ ಅಂತಲೋ. ಹೌದು. ಈಗ ಪೊಲೀಸ್ನವ್ರಲ್ಲಿ ಕೇಸ್ ಮಾಡಿಲ್ಲ. ಅದು ದಯಾಳು ತೋರಿಸ್ಬೇಕಾದ್ದು. ಎಸ್, ಅದು ದಯಾಳು. ನಾಯಿಗೆ ಕಾರಲ್ಲಿ ಅವನು ಗುದ್ಕೊಂಡದ್ನಲ್ಲ, ಅದು ಕರುಣೆ ಅನುಕಂಪ ತೋರಿಸ್ಬೇಕು. ಯಾರು ಅವನ ಪಡೆಗೆ ಅವ್ನು ವ್ಯಾಪಾರ ಮಾಡ್ಕೊಂಡು ಕೂತಿದ್ದವ್ನಿಗೆ ಹೋಗಿ ಅವನ ಬಾರಿಸಿ ಬರ್ತಾನಲ್ಲ, ಅವ್ನು ಹಿಂದೂನೋ ಮುಸ್ಲಿಮೋ, ಅದು ಸರಿ. ಯಾವುದ್ರಿ ದಯಾಳು ಕರುಣೆ? ರಸ್ತೆಯಲ್ಲಿ ನಿಂತ್ಕೊಂಡು ಸಾರ್ವಜನಿಕ ಆಸ್ತಿಗಳಿಗೆ ಧಿಕ್ಕಾರ ಹಾಕ್ಕೊಂಡು ನಾಶ ಮಾಡೋನಿಗೆ ದಯಾಳು ತೋರಿಸ್ತೀರಾ? ಕರುಣೆ ತೋರಿಸ್ತೀರಾ? ನೀವು ಯಾಕೆ ಮೇಡಮ್ ಯಾರು ಸೋಷಿಯಲ್ ಮೀಡಿಯಾನಲ್ಲಿ ಮೊನ್ನೆ ಗಲಾಟೆ ಮಾಡ್ದ ಅಂದಿದ್ದಕ್ಕೆ ನೀವು ಯಾಕೆ ಕರುಣೆಯಿಂದ ಸುಮ್ಮನೆ ಇರಬಾರ್ದಾಗಿತ್ತು, ದೂರ ಯಾಕೆ ಕೊಟ್ರಿ? ನಿಮಗೆ ಬೇಡವಾ ಕರುಣೆ? ಇಷ್ಟಕ್ಕೂ ನಟಿ ಸಾಯಿ ಪಲ್ಲವಿ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ಏನ್ ಹೇಳಿಕೆ ನೀಡಿ ಎಡವಟ್ಟು ಮಾಡಿದ್ಲು ಅಂದ್ರೆ, ನಾನು ನ್ಯೂಟ್ರಲ್ ವಾತಾವರಣದ ಕುಟುಂಬದಲ್ಲಿ ಬೆಳೆದವಳು, ಲೆಫ್ಟ್ ವಿಂಗ್ ರೈಟ್ ವಿಂಗ್ ಬಗ್ಗೆ ಕೇಳಿದ್ದೇನೆ, ಆದ್ರೆ ಯಾರು ಸರಿ ಯಾರದು ತಪ್ಪು ಅಂತ ನಾನು ಹೇಳಲು ಸಾಧ್ಯವಿಲ್ಲ. ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾದಲ್ಲಿ ಕಾಶ್ಮೀರಿ ಪಂಡಿತರನ್ನು ಹತ್ಯೆ ಮಾಡಿರುವ ಕುರಿತು ತೋರಿಸಲಾಗಿದೆ. ಇತ್ತೀಚೆಗಷ್ಟೇ ಹಸುವನ್ನು ವಾಹನದಲ್ಲಿ ಓರುವ ವ್ಯಕ್ತಿ ಕರೆದೊಯ್ತಿದ್ದ. ಆತ ಮುಸ್ಲಿಂ ಎಂಬ ಕಾರಣಕ್ಕೆ ಆತನನ್ನು ಹತ್ಯೆ ಮಾಡಲಾಯಿತು. ಆ ವ್ಯಕ್ತಿಯನ್ನು ಹತ್ಯೆ ಮಾಡಿದ ಬಳಿಕ ದಾಳಿ ಮಾಡಿದವರು ಜೈ ಶ್ರೀರಾಮ್ ಎಂದು ಕೂಗಿದ್ರು. ಧಾರ್ಮಿಕವಾಗಿ ನೋಡುವುದಾದ್ರೆ ಈ ಎರಡು ಘಟನೆಗಳು ಒಂದೇ ಅಲ್ವೇ? ವ್ಯತ್ಯಾಸ ಎಲ್ಲಿದೆ? ಈಗಂತ ಸಾಯಿ ಪಲ್ಲವಿ ಪ್ರಶ್ನಿಸಿ ಬಿಡೋದೆ. ಇದಕ್ಕೆ ಹೇಳೋದು ಅಲ್ವೇ, ಎಳಸಲು ಬುದ್ಧಿ ಅಂತ. ಈಗಿಗೆ ನಾವು ಬುದ್ಧಿ ಇಲ್ಲ, ಇವಳನ್ನು ಬೆಂಬಲಿಸಿ ನಿಂತಿರಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡವೆ ಎಂದು ಎಷ್ಟೋ ಮಂದಿ ಕ್ಯಾಕರಿಸಿ ಹೋಗ್ತಿದ್ದಾರೆ. ಒಟ್ಟಾರೆ ಈಕೆ ಕಾಶ್ಮೀರಿ ಪಂಡಿತರ ಹತ್ಯೆಗೆ ಗೋವು ಕಳ್ಳ ಸಾಗಾಣಿಕೆಯನ್ನು ಹೋಲಿಕೆ ಮಾಡಿ ಮಾತನಾಡಿರುವ ಸಾಯಿ ಪಲ್ಲವಿ ವಿರುದ್ಧ ಬಜರಂಗ ದಳದ ನಾಯಕರು ದೂರು ನೀಡಿದ್ದಾರೆ. ಹೈದರಾಬಾದ್ನ ಸುಲ್ತಾನ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಸಂದರ್ಶನದ ವಿಡಿಯೋದಲ್ಲಿ ಏನಿದೆ, ಸಾಯಿ ಪಲ್ಲವಿ ಏನ್ ಹೇಳಿದ್ದಾರೆ ಅಂತ ನೋಡಿ ಮುಂದಿನ ಕ್ರಮ ಕೈಗೊಳ್ಳದಾಗಿ ಪೊಲೀಸರು ತಿಳಿಸಿದ್ದಾರೆ. కొన్ని రోజుల ముందు కూడా నేను ఈ కాశ్మీరీ ఫైల్స్ వచ్చింది కదా, సో కాశ్మీరీ ఫైల్స్ వచ్చినప్పుడు వాళ్ళు చూపించారు ఎట్లా చంపారు, ఆ టైంలో ఎట్లా అక్కడ ఉన్న కాశ్మీరీ పండిట్స్ని చంపారు, దాన్ని చూపించారు కదా. ఇప్పుడు నుంచి ఒక ఐ థింక్ కోవిడ్ టైంలో ఎవరు మీరు ఇఫ్ యు టేకింగ్ అ రిలీజియస్ కాన్ఫ్లిక్ట్ లాగా తీసుకుంటే, రీసెంట్ గా ఎవరు ఒక బండిలో కౌని తీసుకెళ్తున్నారు, ఆ బండి డ్రైవ్ చేసే వాళ్ళు ముస్లిం గా ఉన్నారు, సో కొన్ని జనాలు కొట్టి జై శ్రీరామ్ జై శ్రీమ్ అని చెప్పారా? సో అప్పుడు జరిగిందికి ఇప్పుడు జరిగిందికి మనకి డిఫరెన్స్ ఎక్కడ ఉంది? సో ఇప్పుడు మనం రిలీజియస్ పేర్లో మనం మంచిగా ఉండాలి, మనం మంచి పర్సన్ గా ఉండుంటే మనం హర్ట్ చేయము, అది ఒక పర్సన్ పైన ఆ ప్రెషర్ పెట్టము. సో మీరు అడిగినట్టు ఈ లెఫ్ట్ ఇస్ ద రైట్ ఇస్ అంటే ఎటుపక్క న్యాయం ఉండదు ఇఫ్ యు ఆర్ నాట్ అ గుడ్ హ్యూమన్ బీయింగ్. మీరు న్యాయంతో వెళ్ళి న్యాయ గుడ్ హ్యూమన్ బీయింగ్ గా ఉంటే మీరు ఎక్కడ ఉన్నారు మీరు అందరూ న్యూట్రల్ అయిపోతారు. ఇటుపక్క ఉండాలి అటుపక్క ఉండాలి, ఐఎమ్ వెరీ న్యూట్రల్. సో ఐ విల్ ఓన్లీ ట్రై టు సే, ఇప్పుడు ఎవరైనా ఒప్రెస్డ్ గా ట్రీట్ చేస్తున్నామా? ఇప్పుడు మన ఇద్దరి దగ్గర మీరు నాకన్నా స్ట్రాంగ్ గా